ಓಂ ಶಾಂತಿ ವಿದೇಶು ಧನ ವಿದ್ಯಾ ವ್ಯಸನೇಶು ಧನ ಮತಿ ಶೀಲಂ ಸರ್ವತ್ರ ವೈ ಧನಂ ವಿದೇಶದಲ್ಲಿ ನಮಗೆ ಸಹಾಯ ಮಾಡೋದು ನಾವು ಕಲಿತಂತಹ ವಿದ್ಯೆ ಅನಂತರ ಚರಿತ್ರೆ ಎಲ್ಲ ದೇಶದಲ್ಲೂ ಎಲ್ಲ ಕಾಲಕ್ಕೂ ನಮಗೆ ಒಂದು ಶಕ್ತಿಯನ್ನು ನೀಡ್ತದೆ ನಮಗೆ ಮಾನ್ಯತೆಯನ್ನು ಕೊಡಿಸ್ತದೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲೂ ಕೂಡ ಅಧ್ಯಾತ್ಮದಿಂದ ಚರಿತ್ರೆ ನಿರ್ಮಾಣದ ಕಾರ್ಯವನ್ನು ಮಾಡಿಸುವಂತಹ ವಿದ್ಯೆಯನ್ನ ಕೊಡಲಾಗ್ತಾ ಇದೆ ವಿದ್ಯ ಎರಡು ಬಿಡಿ ಶಬ್ದಗಳಿಂದ ಆಗಿರುವಂಥದ್ದು ಒಂದು ಧ್ಯೇಯದ ಈಡೇರಿಕೆಗಾಗಿ ವಿವೇಕ ಮತ್ತು ವಿನಯ ಅತ್ಯವಶ್ಯಕ ವಿವೇಕವಂತರಾಗಿ ವಿನಯಪೂರ್ವಕವಾಗಿ ಗುರಿಯನ್ನು ತಲುಪೋದೇ ವಿದ್ಯೆಯಾಗಿದೆ ಶಿಕ್ಷಣದ ಬಗ್ಗೆ ನಮ್ಮ ರಾಷ್ಟ್ರಪತಿಯಾದಂತಹ ಶಿಕ್ಷಣ ತಜ್ಞರಾದ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಕೂಡ ಹೇಳಿದರು ಇವತ್ತು ಅವರ ಜೀವನದಲ್ಲೂ ಕೂಡ ಅಧ್ಯಾತ್ಮ ಮತ್ತು ಶಿಕ್ಷಣ ಎರಡರ ಒಂದು ಸಮ್ಮಿಶ್ರಣದಿಂದ ಇವತ್ತು ಅವರು ಅಂತಹ ಶ್ರೇಷ್ಠ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಕಾರಣವಾಯಿತು ಶಿಕ್ಷಣ ಅರ್ಥವೇನಿದೆ ಅರಿತುಕೊಳ್ಬೇಕಾಗಿದೆ ಗ್ರೇಟ್ ಫಿಲಾಸಫರ್ ಆದಂತಹ ಸಾಕ್ರೆಟಿಸ್ ಕೂಡ ಹೇಳಿದ್ರು ವ್ಯಕ್ತಿಗೆ ಸತ್ಯದ ಪರಿಚಯವನ್ನು ಮಾಡಿ ಸತ್ಯದ ಪಥದಲ್ಲಿ ನಡೆಯುವಂತೆ ಮಾಡುವುದೇ ಶಿಕ್ಷಣ ಎಂದು ಹೇಳಿದರು ಇನ್ನೊಂದೆಡೆ ನೋಡ್ತೀವಿ ಸುಸುಪ್ತವಾಗಿ ಹುದುಗಿದ ಶಕ್ತಿಯನ್ನು ಜಾಗೃತಗೊಳಿಸೋದೇ ಶಿಕ್ಷಣ ಅಂತ ಹೇಳಿದರು ಆದರೆ ಇವತ್ತಿನ ಶಿಕ್ಷಣ ಎತ್ತ ಸುಸುಪ್ತವಾಗಿ ಏನು ಹುದುಗಿದೆ ನಾನು ಯಾರು ಅನ್ನುವಂತಹ ಅರಿವು ಇರದೆಯೇ ಕಲಿಯುವಂಥ ವಿದ್ಯೆ ಹದ್ದಿಗಿಂತಲೂ ಕಡೆಯಾಗಿದೆ ಅದಕ್ಕೋಸ್ಕರವೇ ಒಂದು ಧ್ಯೇಯ ನಮ್ಮ ಜೀವನಕ್ಕೆ ಬೇಕು ಹಾಗೆ ಮಂಕುತಿಮ್ಮನ ಕಗ್ಗದಲ್ಲೂ ಹೇಳಲಾಯಿತು ದಾರುಣಿಯ ನಡುಗೆಯಲ್ಲಿ ಮೇರುತದ ಗುರಿ ಇರಲಿ ದಾರುಣಿಯ ನಡುಗೆಯಲ್ಲಿ ಮೇರುತದ ಗುರಿ ಇರಲಿ ಕಾಲು ಕುಂಟಾದರೇನಂತೆ ಊರು ದೂರವಾದರೇನಂತೆ ಕಾಲು ಕುಂಟಾದರೇನಂತೆ ಊರು ದೂರವಾದರೇನಂತೆ ಊರ ನೆನಪೇ ಬಲವು ಮಂಕುತಿಮ್ಮ ಎಂದು ಅದಕ್ಕೆ ನಮ್ಮ ಜೀವನಕ್ಕೆ ಒಂದು ಧ್ಯೇಯ ಅತ್ಯವಶ್ಯಕ ಮಾನವರನ್ನ ಪರಿಪೂರ್ಣ ಮಾನವರನ್ನಾಗಿ ನಿರ್ಮಾಣ ಮಾಡುವಂಥ ಶಿಕ್ಷಣ ಇಂದು ಅವಶ್ಯಕವಾಗಿದೆ ಇವತ್ತಿನ ಶಿಕ್ಷಣ ರಂಗದಲ್ಲಿ ನಾವು ಕೇವಲ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾತ್ರ ನೋಡ್ತೀವಿ ಅದು ಇವತ್ತು ಗೂಗಲ್ಲು ಅಥವಾ ಯೂಟ್ಯೂಬಿಂದ ಕೂಡ ಇವತ್ತಿನ ಮಕ್ಕಳು ಆ ವಿದ್ಯೆಯನ್ನು ಪಡೀತಾ ಇದ್ದಾರೆ ಆದರೆ ಅಣ್ಣ ಕಂದಿರೆ ಯೋಚಿಸಿ ನಮಗೆ ಬೇಕಾಗಿರುವಂಥ ವಿದ್ಯೆ ಯಾವ ರೀತಿಯದ್ದು ಯಾವ ವಿದ್ಯೆ ನಮ್ಮ ಜೀವನವನ್ನು ನಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುತ್ತೋ ಅಂಥ ವಿದ್ಯೆ ಬೇಕಾಗಿದೆ ವಿದ್ಯೆಯಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಅತ್ಯವಶ್ಯಕ ಆಧುನಿಕ ಶಿಕ್ಷಣದಿಂದ ನಾವು ಪಾಶ್ಚಿಮಾತ್ಯದ ಸಂಸ್ಕೃತಿಯನ್ನು ಮಾತ್ರ ಕಲಿತಾ ಇದ್ದೇವೆ ಆದರೆ ನಿಜವಾಗಲೂ ನಮ್ಮ ಅಂತರ್ಯದ ಪರಿವರ್ತನೆ ಮಾನವರನ್ನು ಸುಶಿಕ್ಷಿತರನ್ನಾಗಿ ಶ್ರೇಷ್ಠತರನ್ನಾಗಿ ಮಾಡುವಂತಹ ಶಿಕ್ಷಣ ಇವತ್ತು ಬೇಕಾಗಿದೆ ನಮ್ಮ ಅಂತರ್ಯದ ಸಂಸ್ಕಾರಗಳ ಪರಿವರ್ತನೆಯ ಶಿಕ್ಷಣ ಎಂದು ಅವಶ್ಯಕವಾಗಿದೆ ಯಾಕೆಂದರೆ ಮಕ್ಕಳಿಗೆ ಕೇಳ್ತೀವಿ ನಿಮ್ಮ ಜೀವನದ ಗುರಿ ಏನು ಎಂದು ಆದರೆ ಇವತ್ತಿನ ಮಕ್ಕಳು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಅಮ್ಮ ಅಪ್ಪನ ಒತ್ತಾಯವಾಗಿರಬಹುದು ಅಥವಾ ಸಮಾಜದ ಒಂದು ಮಾರ್ಕ್ಶೀಟ್ ಆಗಿರಬಹುದು ಆ ಮಕ್ಕಳಿಗೆ ಇವತ್ತು ಡಿಪ್ರೆಷನ್ ಅಥವಾ ಖಿನ್ನತೆಗೆ ದುಡ್ತಾ ಇದೆ ಹೇಳಾಗತ್ತೆ ಆ ಡಿಪ್ರೆಷನ್ನಿಂದ ಖಿನ್ನತೆಯಿಂದ ಇವತ್ತವರು ಸುಸೈಡ್ ಅಥವಾ ಜೀವಘಾತವನ್ನು ಮಾಡಿಕೊಳ್ತಾ ಇದ್ದಾರೆ ಇದು ಆಧುನಿಕ ಸಮಾಜಕ್ಕೆ ಒಂದು ಸಮಸ್ಯೆಯಾಗಿ ಪೀಡೆಯಾಗಿ ಮಾರ್ಪಟ್ಟಿದೆ ಸುಸೈಡನ್ನು ಕೂಡ ಕೇಳ್ತೀವಿ ಮೂರು ಪ್ರಕಾರ ಒಂದಿದೆ ಅನೋಮಿಕ್ ಸುಸೈಡ್ ಅರ್ಥಾತ್ ಖಿನ್ನತೆಯ ರೋಗಕ್ಕೆ ಒಳಗಾಗಿ ಮಾಡಿಕೊಳ್ಳುವಂತಹ ಒಂದು ಜೀವಘಾತ ಖಿನ್ನತೆ ಅರ್ಥಾತ್ ಕಡಿಮೆ ಅಂಕಗಳಿಂದಾಗಿಯೋ ಹೀನಭಾವದಿಂದಲೋ ಅಥವಾ ಗುರಿ ತಲುಪಲಿಕ್ಕೆ ಆಗದೇ ಇರೋ ಕಾರಣ ಮಾಡಿಕೊಳ್ಳುವಂತಹ ಒಂದು ಜೀವಘಾತವಾಗಿರಬಹುದು ಅಥವಾ ಈಗೋಯಿಸ್ಟಿಕ್ ಮೀನ್ಸ್ ಒಂದು ಮಾರ್ಕ್ಸ್ ಕಡಿಮೆ ಆಯಿತು ರ್ಯಾಂಕ್ ಮಿಸ್ ಆಯಿತು ಅಂದು ಕೂಡ ಅಹಂಭಾವದಿಂದ ಶರೀರ ಹತ್ಯೆಯನ್ನು ಮಾಡಿಕೊಳ್ತಾರೆ ಅದು ಕೂಡ ಒಂದು ಸಮಾಜದ ಪಿಡು ಪೀಡಾಗಿದೆ ಇನ್ನೊಂದೆಡೆ ಅಲ್ಟ್ರೋಯಿಸ್ಟಿಕ್ ಸುಸೈಡ್ ಅರ್ಥಾತ್ ನಮ್ಮ ದೇಶಕ್ಕಾಗಿ ನಮ್ಮ ಸೇನಾನಿಗಳು ಮಾಡುವಂತಹ ತ್ಯಾಗ ಬಲಿದಾನ ಅಂತಹ ಉದಾತ್ತ ಭಾವದಿಂದ ಮಾಡುವಂತಹ ಆಘಾತಕ ಅರ್ಥಾತ್ ಆಘಾತ ಅಲ್ಟ್ರಾಯಿಸ್ ಅಲ್ಟ್ರೋಯಿಸ್ಟಿಕ್ ಸುಸೈಡ್ ಇದು ತಪ್ಪಾಗಲಾರದು ಆದರೆ ನಾವು ಎಂತಹ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚಿಸಬೇಕಾಗಿದೆ ಇಂದು ಆ ಶಿಕ್ಷಣ ಎತ್ತಸಾಗ್ತಾ ಇದೆ ಅಣ್ಣಕ್ಕಂದಿರೆ ಇವಾಗಲಾದರೂ ನಾವು ಜಾಗೃತರಾಗೋಣ ಜ್ಞಾನ ಸುಜ್ಞಾನ ಇಂದಿನ ಮಕ್ಕಳಿಗೆ ನಾವು ನೀಡೋಣ ಯಾವ ಜ್ಞಾನ ಆಧ್ಯಾತ್ಮದ ಅರಿವಿನಿಂದ ಮೂಡುತ್ತೋ ಸುಸುಪ್ತವಾಗಿ ಹುದುಗಿದ ಚೇತನವನ್ನು ಜಾಗೃತಗೊಳಿಸುತ್ತೋ ಅದೇ ನಿಜವಾದ ಶಿಕ್ಷಣ ಹಾಗೆ ನಾವು ಹೇಳ್ತೀವಿ ಶಿಕ್ಷಣ ನಮ್ಮ ಜೀವನಕ್ಕೆ ದಾರಿದೀಪ ನಮ್ಮ ಭವಿಷ್ಯತ್ತಿನ ನಿರ್ಮಾಣ ಮಾಡುವಂತಹ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಶ್ರೇಷ್ಠ ಸಾಧನ ಅದಕ್ಕೋಸ್ಕರವೇ ಆ ಅಧ್ಯಾತ್ಮ ಜ್ಞಾನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಆ ಶ್ರೇಷ್ಠ ಜ್ಞಾನ ಕೊಡಲಿಕ್ಕಾಗಿಯೇ ಪರಮ ಶಿಕ್ಷಕ ಪರಮಾತ್ಮನೆಂದು ಅವತರಿತನಾಗಿ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ ಆ ಜ್ಞಾನ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ನೀಡ್ತಾ ಇದೆ ಸಾಕ್ರಟಿಸ್ ಹೇಳಿದಂತೆ ಹೈ ಸೆಲ್ಫ್ ನಿನ್ನ ನೀನು ಅರಿತುಕೋ ನನ್ನಲ್ಲಿ ಹುದುಗಿದ ಸುಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿಕೊ ನನ್ನಲ್ಲಿ ನಿಜವಾಗಲೂ ಸುಸುಪ್ತವಾಗಿ ಏಳು ಶಕ್ತಿಗಳು ಹುದುಕಿವೆ ನಾನು ಚೇತನ ಶಕ್ತಿ ನಾನು ಅವಿನಾಶಿ ಅದನ್ನು ನಾವು ಶಕ್ತಿ ಎನರ್ಜಿ ನ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಎಂದು ಕೂಡ ಹೇಳ್ತೀವಿ ಆ ಎನರ್ಜಿ ನಾವು ಬರಿಗಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ ಆದರೆ ಸತ್ಯ ಅದಕ್ಕಾಗಿ ಸಾಕ್ರಟೀಸ್ ಹೇಳಿದಂತೆ ಸತ್ಯದ ಅರಿವನ್ನು ಮೂಡಿಸಿ ಸತ್ಯದ ಪಥದಲ್ಲಿ ನಡೆಯುವಂತೆ ಮಾಡುವುದೇ ಶಿಕ್ಷಣ ಎಂದು ಹೇಳಿದರು ಅದಕ್ಕೆ ನಾನು ಆತ್ಮಸತ್ಯ ನನ್ನಲ್ಲಿರುವ ಸುಸುಪ್ತ ಶಕ್ತಿ ನಾನು ಶಾಂತಸ್ವರೂಪಿ ನಾನು ಜ್ಞಾನ ಸ್ವರೂಪಿ ನಾನು ಪವಿತ್ರ ಆತ್ಮ ನಾನೊಂದು ಆನಂದ ಸ್ವರೂಪಿ ಆತ್ಮ ನಾನು ಶಕ್ತಿಶಾಲಿ ಆತ್ಮ ನಾನು ದಯಾ ಸ್ವರೂಪಿ ಅನ್ನುವ ಅರಿವು ಇಂದಿನ ಮಕ್ಕಳಲ್ಲಿ ಮೂಡಿಸಬೇಕಾಗಿದೆ ಅಂದಾಗ ನಾವು ಕೂಡಿ ಬಾಳುವಂಥ ಒಂದು ಶಿಕ್ಷಣವನ್ನು ನೀಡಬಲ್ಲೆವು ಏಕೆಂದರೆ ಶಿಕ್ಷಣ ಅಂದರೆ ಕೇವಲ ಮಟೀರಿಯಲಿಸ್ಟಿಕ್ಕಾಗಿ ಸುಧಾರಣೆಯಾದರೆ ಸಾಲದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡಾಗ ಅದು ನಿಜವಾದ ಪರಿವರ್ತನೆಯಲ್ಲ ಅದು ಕೇವಲ ಅಲ್ಪಕಾಲಿಕ ಪರಿವರ್ತನೆ ಆದರೆ ಆಂತರಿಕವಾಗಿ ಸಂಸ್ಕಾರಗಳ ಪರಿವರ್ತನೆಗಾಗಿ ಬೇಕಾಗಿದೆ ಆಧ್ಯಾತ್ಮ ಜ್ಞಾನ ಆಧ್ಯಾತ್ಮ ಜ್ಞಾನ ನಮ್ಮಲ್ಲಿ ಆಳವಾದ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವಿದೆ ಸಂಸ್ಕಾರ ಪರಿವರ್ತನೆಯಿಂದ ಸುಂದರ ಸಮಾಜ ಸುಂದರ ಸಂಸಾರದ ನಿರ್ಮಾಣ ಸಹಜ ಸಾಧ್ಯ ಅದಕ್ಕಾಗಿಯೇ ಸ್ಟೂಡೆಂಟ್ ಎಂದರೆ ಏನು ಎಂದು ಕೂಡ ಹೇಳಾಗತ್ತೆ ಸ್ಟೂಡೆಂಟ್ ಹ್ಯಾಕಿರಬೇಕು ಯಾಕೆ ಹೇಳ್ತೀವಿ ಸುಖಾರ್ಥಿ ನಾಮ್ ಕೂತೋ ವಿದ್ಯಾ ವಿದ್ಯಾರ್ಥಿ ನಾಮ್ ಕೋತೋ ಸುಖ ಸುಖಾರ್ಥಿ ಬಯಸುವನಿಕೆ ಎಲ್ಲಿ ವಿದ್ಯೆ ಒಲಿಯುವುದು ಅದಕ್ಕೋಸ್ಕರವೇ ವಿದ್ಯಾರ್ಥಿಯಾದಾಗ ಸುಖವೆಲ್ಲೆನ್ನುವುದು ಅದಕ್ಕೋಸ್ಕರ ಪ್ರಯತ್ನಿಸು ಟ್ರೈ 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 ಒನ್ಸ್ ಯು ವಿಲ್ ಸಕ್ಸೀಡ್ ಅಂದರೆ ಮರಳಿ ಪ್ರಯತ್ನವು ಮಾಡಿದಾಗ ನಾವು ಜೀವನದಲ್ಲಿ ಉತ್ಸಾಹವಿಟ್ಟುಕೊಂಡಾಗ ನಾವು ಜಯಶಾಲಿಯಾಗುವೆವು ಆತ್ಮಬಲದಿಂದ ಮುನ್ನುಗ್ಗಬೇಕಾಗಿದೆ ಅದಕ್ಕಾಗಿಯೇ ಎಸ್ ಮೀನ್ಸ್ ಟ್ರ್ಯೂ ಹಾರ್ಡ್ ಅಂದರೆ ನಾವು ನಿರಂತರ ಪರಿಶ್ರಮ ಪಡುವಂತಹ ವಿದ್ಯಾರ್ಥಿಯಾಗಿರಬೇಕು ಟಿ ಮೀನ್ಸ್ ಟ್ರಾನ್ಸ್ಪರೆನ್ಸಿ ಆಂತರ್ಯ ಮತ್ತು ಬಾಹ್ಯ ಶುದ್ಧವಾಗಿರಬೇಕು ನಮ್ಮ ಮನಭೂತಿ ಏಕಾಗ್ರವಾಗಿರಬೇಕು ಅದಕ್ಕಾಗಿ ನಿರ್ಮಲವಾದ ಮನಸ್ಸಿದ್ದಾಗ ಏಕಾಗ್ರತೆ ಸಹಜ ಸಾಧ್ಯ ಯು ಮೀನ್ಸ್ ಯುನಿಕ್ನೆಸ್ ವಿದ್ಯಾರ್ಥಿ ಅರ್ಥಾತ್ ವಿಶಿಷ್ಟವಾದ ವ್ಯಕ್ತಿ ಕೇವಲ ವಿದ್ಯೆಗಾಗಿಯೇ ತನ್ನ ಜೀವನವನ್ನು ಮುಡಿಪಾಕಿಟ್ಟಿರುವಂತಹ ವಿದ್ಯಾರ್ಥಿ ಡಿ ಮೀನ್ಸ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಅರ್ಥ ಶಿಸ್ತು ಜೀವನದ ಅವಿಭಾಜ್ಯ ಅಂಗ ಒಂದು ರಾಷ್ಟ್ರದ ಗುರುತರ ಜವಾಬ್ದಾರಿ ನಿಭಾಯಿಸಲು ಪಡೆಯುವ ಸಾಮರ್ಥ್ಯ ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವಿಕೆ ಅದಕ್ಕಾಗಿ ಶಿಸ್ತನ್ನು ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಳುವುದು ಅತ್ಯವಶ್ಯಕ ಅನಂತರ ಡೆಡಿಕೇಶನ್ ವಿದ್ಯೆಗಾಗಿಯೇ ನನ್ನ ಜೀವನ ಎಂದು ಜೀವನವನ್ನು ಮುಡಿಪಾಗಿಟ್ಟು ಶ್ರದ್ಧೆಯಿಂದ ಅರ್ಥ ಡಿವೋಷನ್ನಿಂದ ಮಾಡಿದಾಗ ಮಾತ್ರ ಆ ವಿದ್ಯೆ ಒಲಿಯುವುದು ಹೇಳಲಾಗುತ್ತೆ ಓ ಶ್ರದ್ಧೆಯೇ ನೀನಿದ್ದರೆ ಗೆದ್ದೆ ನೀನಿಲ್ಲದಿದ್ದರೆ ನಾನು ವಿದ್ಯೆ ಎಂದು ಶ್ರದ್ಧೆಯಿಂದ ವಿದ್ಯೆಯನ್ನು ಕಲಿತಾಗ ಆ ಗುರಿಯನ್ನು ನಾನು ತಲುಪಲಿಕ್ಕೆ ಸಾಧ್ಯ ಅದಕ್ಕೆ ಅಣ್ಣ ಕಂದಿರೆ ಶ್ರದ್ಧೆ ಅರ್ಥಾತ್ ನಾನು ನಾನು ಅತಿ ಶ್ರದ್ಧೆಯಿಂದ ವಿದ್ಯೆಯನ್ನು ಪ್ರಯತ್ನಶೀಲರಾಗಿ ಗತಿಶೀಲರಾಗಿ ಓದಿದಾಗ ಅದು ನನಗೆ ಒಲಿಯುವುದು ನಿಶ್ಚಿತ್ ಅದಕ್ಕಾಗಿ ಆತ್ಮಬಲದಿಂದ ನಿಶ್ಚಯದಿಂದ ವಿದ್ಯೆಯನ್ನು ಗ್ರಹಿಸಬೇಕಾಗಿದೆ ಅನಂತರ ನಾವು ಈ ಅರ್ಥಾತ್ ಎನ್ಲೈಟನ್ ಅರ್ಥಾತ್ ಒಂದು ಎನ್ಲೈಟನ್ ಮತ್ತು ಎಂಥೂಸಿಯಾಸಮ್ ಅರ್ಥಾತ್ ಉತ್ಸಾಹದಿಂದ ವಿದ್ಯೆಯನ್ನು ಕಲಿಬೇಕಾಗಿದೆ ಎನ್ ಮೀನ್ಸ್ ನೋಬಲ್ ಥಾಟ್ಸ್ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ವಿಚಾರಧಾರೆ ಅತಿ ಅಮೂಲ್ಯವಾದ ಉತ್ತುಂಗವಾದ ವಿಚಾರಗಳನ್ನು ಉತ್ತಮವಾದ ವಿಚಾರಗಳನ್ನು ಮಾಡ್ತಾ ಇದ್ದರೆ ನಾನು ಎಲ್ಲವನ್ನ ಸಹಜವಾಗಿ ಜಯಿಸಬಲ್ಲೆ ಏಕೆಂದರೆ ಎಲ್ಲದಕ್ಕೂ ಆಧಾರ ನಮ್ಮ ವಿಚಾರಧಾರೆ ಸಂಕಲ್ಪ ಎಂದು ಕೂಡ ಹೇಳಲಾಗುತ್ತೆ ಟಿ ಅರ್ಥಾತ್ ಟ್ರಸ್ಟ್ ವರ್ತಿ ನಾವು ನಮ್ಮ ಹಿರಿಯರಿಗೆ ಮತ್ತು ಮಕ್ಕಳಿಗೆ ನಂಬಿಕಸ್ಥರಾಗಿರಬೇಕು ನಮ್ಮ ತಂದೆ ತಾಯಿಯರಿಗೆ ಮತ್ತು ಶಿಕ್ಷಕರಿಗೆ ನಂಬಿಕಸ್ಥರಾಗಿ ವ್ಯವಹರಿಸಿದಾಗ ಆ ವಿದ್ಯೆ ನನ್ನ ಜೀವನ ಸಾರ್ಥಕವಾಗಲಿಕ್ಕೆ ಸಾಧ್ಯ ಅಣ್ಣ ಕಂದಿರೆ ಅಥವಾ ಮುದ್ದು ಮಕ್ಕಳೇ ನಾವೆಲ್ಲ ವಿದ್ಯಾರ್ಥಿಗಳು ಜೀವನದ ಅಂತಿಮ ಕ್ಷಣದವರೆಗೂ ಕಲಿತಾ ಇರಬೇಕು ಯಾಕೆಂದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ತಂದೆ ಪ್ರಜಾಪಿತ ಬ್ರಹ್ಮಾರವರು ಹೇಳಿದಂತೆ ಜೀವನದ ಕೊನೆಯ ಕ್ಷಣದವರೆಗೂ ನಾವು ಕಲಿಬೇಕಾಗಿದೆ ಕಲಿಯುವ ಕಲೆ ಎಲ್ಲಕ್ಕೂ ಶ್ರೇಷ್ಠವಾದ ಕಲೆ ಕಲಿಯುವಿಕೆ ನಮ್ಮ ಜೀವನದಲ್ಲಿದ್ದಾಗ ಮಾತ್ರ ನಾವು ಗತಿಶೀಲರಾಗಿ ಸದಾ ಉತ್ಸಾಹದಿಂದ ಮುನ್ನುಗ್ತಾ ಇರ್ತೀವಿ ಕಲಿಯುವಿಕೆ ಇದ್ದಾಗ ಮಾತ್ರ ನಮಗೆ ವಿದ್ಯೆ ಒಲಿಲಿಕ್ಕೆ ಸಾಧ್ಯ ಕಲಿ ಒಲಿ ನಲಿ ಎಂಬ ಮಾತು ಸರ್ ಸತ್ಯಾಂಶವಿದೆ ನಮ್ಮ ಜೀವನ ನಲಿತಾ ಇರಬೇಕು ಅಂತಂದರೆ ನಾವು ವಿದ್ಯೆಯನ್ನು ಕಲಿತಾ ಇರಬೇಕು ಅದು ವಿದ್ಯೆ ಅನ್ನೋದು ನಿಂತ ನೀರಲ್ಲ ನಿರಂತರವಾಗಿ ಗತಿಶೀಲವಾದದ್ದು ನಮ್ಮ ಜೀವನದಲ್ಲೂ ಗತಿಶೀಲರಾಗಿರಬೇಕು ನಾವು ಪರಿವರ್ತನೆಯನ್ನು ಹೊಂತಾಗಿರಬೇಕು ಇರಬೇಕು ಆ ಪರಿವರ್ತನೆ ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನದಿಂದ ಮುಂದುವರಿತಾ ಇರಬೇಕು ಅಂತಂದರೆ ನಾವು ಪ್ರತಿನಿತ್ಯ ವಿದ್ಯೆಯನ್ನು ಪಡೀತಾ ಇರಬೇಕು ಕೇವಲ ವಿದ್ಯೆ ಇನ್ಫಾರ್ಮೇಷನ್ ಕಲೆಕ್ಷನ್ಗಾಗಿ ಅಲ್ಲ ಎಂದು ಮುಂಚೆನೆ ಕೇಳಿದ್ದೀವಿ ಅದರೊಂದಿಗೆ ನಾವು ಒಂದಾಗಿ ಕೂಡಿ ಬಾಳುವ ಶಿಕ್ಷಣ ಅತ್ಯವಶ್ಯಕ ಲರ್ನ್ ಟು ನಾವು ನೋ ಜೊತೆಗೆ ಲರ್ನ್ ಟು ಬಿ ಮಾನವರಾಗಿ ಬದುಕುವ ಶಿಕ್ಷಣ ಇವತ್ತು ಅತ್ಯವಶ್ಯಕ ಕೇಳ್ತೀವಿ ಏನಾದರೂ ಆಗು ಮೊದಲು ಮಾನವನಾಗು ಎಂದು ಹಾಗಿದ್ರೆ ಯಾರಾಗಿದ್ದೀವಿ ಯೋಚಿಸಬೇಕಾಗಿದೆ ನಾವೆಲ್ಲರೂ ಮಾನವರೇ ಆದರೆ ಮಾನವೀಯತೆಯನ್ನು ಮರೆತು ಕುಳಿತಿದ್ದೀವಿ ಮತ್ತೊಮ್ಮೆ ನಾವು ನಮ್ಮನ್ನು ನಾವು ಯೋಚಿಸೋಣ ನಾನು ಯಾರು ನಾನು ಮಾನವ ಅರ್ಥಾತ್ ಮಾನವೀಯ ಮೌಲ್ಯಗಳನ್ನು ಅರಿತು ಆ ಮೌಲ್ಯಗಳನ್ನು ನನ್ನ ಬದುಕಿನಲ್ಲಿ ಎಷ್ಟು ನಾನು ಅಳವಡಿಸ್ಕೊಂಡಿದ್ದೀನಿ ಎಂದು ನಾನು ನನ್ನನ್ನು ನಾನು ಪ್ರಶ್ನಿಸಿ ಪರಾಮರ್ಶಿಸಿ ಆ ಪಥದಲ್ಲಿ ನಡಿಬೇಕಾಗಿದೆ ಆ ರೀತಿ ನಡೆಯುವಂತೆ ಮಾರ್ಗದರ್ಶನ ನೀಡುವುದು ಶಿಕ್ಷಣದ ಗುರುತರ ಕಾರ್ಯ ಆ ಕಾರ್ಯ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಪ್ರತಿನಿತ್ಯ ಶಿಕ್ಷಣವನ್ನು ನೀಡ್ತಾ ತನ್ನ ಕಾರ್ಯ ನಿರಂತರವಾಗಿ ಮಾಡ್ತಾನೇ ಇದೆ ಅಣ್ಣ ಕಂದಿರೆ ಇಂಥ ಶಿಕ್ಷಣವನ್ನು ಪಡೀತಾ ಹೇಗೆ ಲೈಟ್ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶ ಇ ಇನ್ನಿತರ ರಾಷ್ಟ್ರಗಳಿಗೆ ಲೈಟ್ ಹೌಸ್ ಆಗಿ ಕಾರ್ಯ ಮಾಡ್ತಾ ಇದೆ ನಾವು ಕೂಡ ಬೇರೆಯವರ ಜೀವನಕ್ಕೆ ಜೀವನದಲ್ಲಿ ಪ್ರಕಾಶವನ್ನು ನೀಡಲಿಕ್ಕೆ ನಾವು ಲೈಟ್ ಹೌಸ್ ಹಾಕಬೇಕಾಗಿದೆ ಈ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣವಿದ್ದಾಗ ಮಾತ್ರ ಸಾರ್ಥಕವಾದ ಶಿಕ್ಷಣ ಎಂದು ಹೇಳಬಹುದು ವಿದ್ಯೆ ಅದು ಹದ್ದಿಗಿಂತ ಕೀಳಾಕೂಡ್ದು ವಿದ್ಯೆಯಿಂದ ನಮ್ಮ ಜೀವನ ಉತ್ತುಂಗಕ್ಕೆ ಹಾರುವ ಒಂದು ಪಕ್ಷಿಯಂತೆ ಆಗಬೇಕಾಗಿದೆ ಅದಕ್ಕೋಸ್ಕರ ವಿದ್ಯೆಯನ್ನು ಪಡೀತಾ ಪ್ರತಿನಿತ್ಯ ನಾವು ಜೀವನದ ಒಂದು ಸುಂದರವಾದ ಆಗಸದಲ್ಲಿ ಶ್ರೇಷ್ಠವಾದ ಗುರಿಯ ಗುರಿಯತ್ತ ಹಾರುವಂತಹ ಒಂದು ಸುಂದರ ಪಕ್ಷಿಯಾಗಿ ನಾವೆಲ್ಲ ಅಧ್ಯಾತ್ಮದ ಒಂದು ಶಕ್ತಿಯಾಗಿ ಮೆರೆಯೋಣ ಜೀವನದ ಉತ್ತುಂಗದೆಡೆಗೆ ಸಾಗೋಣ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಈ ಚರಿತ್ರ ನಿರ್ಮಾಣದ ಶಿಕ್ಷಣವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಚ್ಚಾರಿತ್ರವಂತರನ್ನಾಗಿ ಮಾಡಿಕೊಳ್ಳೋಣ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಅಳಿಲು ಸೇವೆಯನ್ನ ಸಲ್ಲಿಸುವಂಥ ಕಾರ್ಯ ನಾವೆಲ್ಲರೂ ಮಾಡೋಣ ಎಂದು ಆಶಿಸ್ತೇನೆ ಓಂ ಶಾಂತಿ ಯಾವುದಾದರೂ ಕೊರತೆಯನ್ನು ಹೇಗಾದರೂ ಭರಿಸಬಹುದು ಆದರೆ ಕೊರತೆ ಇದೆ ಎನ್ನುವ ಅನಿಸಿಕೆಯನ್ನು ಭರಿಸಲು ಸಾಧ್ಯವಿಲ್ಲ